ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮೂಲಕ ಅವರ ಕುಟುಂಬದವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿ ಗಂಗಾಮತ ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಘಟಕದ ಕಾರ್ಯಕರ್ತರು ಶಿಗ್ಗಾವಿ ತಹಸೀಲ್ದಾರ್ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಅಂಜಲಿ ಅಂಬಿಗೇರ್ ಹತ್ಯೆಯು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಆರೋಪಿ ಬೆದರಿಕೆ ಹಾಕಿದ್ದಾಗ ಅಂಜಲಿ ಸಹೋದರಿ ಹಾಗೂ ಆಕೆಯ ಅಜ್ಜಿ ಮೊದಲೇ ದೂರು ನೀಡಿದಾಗಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದರೆ ಅಮಾಯಕಿ ಅಂಜಲಿ ಹತ್ಯೆಯನ್ನು ತಪ್ಪಿಸಬಹುದಿತ್ತು. ತಂದೆ ಮತ್ತು ತಾಯಿಯನ್ನ ಕಳೆದುಕೊಂಡಿದ್ದ ಅಂಜಲಿ ತನ್ನ ಅಜ್ಜಿಯ ಆಶ್ರಯದಲ್ಲಿದ್ದು ಮೊಮ್ಮಗಳನ್ನ ಕಳೆದುಕೊಂಡ ಅಜ್ಜಿಗೆ ಈಗ ಯಾರೂ ಆಶ್ರಯ ಇಲ್ಲದಂತಾಗಿದೆ. ಹೀಗಾಗಿ ಆರೋಪಿಗೆ ಕ್ರೂರ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಸರ್ಕಾರದಿಂದ ಅಂಜಲಿ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರವನ್ನು ಕೊಡುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿದರು. ಇಂಥ ದುರ್ಘಟನೆಗಳು ನಡೀಲಿಕ್ಕೆ ಕಾರಣ ಸರ್ಕಾರದ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಅಂತ ಹೇಳ್ಕೊಳ್ತೇನೆ. ಯಾಕಂದ್ರೆ ನೇಹಾ ಹಿರೇಮಠ ಅನ್ನುವ ಯುವತಿಯನ್ನ ಕಾಲೇಜಿನಲ್ಲಿ ಎಲ್ಲ ಜನರ ಮಧ್ಯೆ ಸಾರ್ವಜನಿಕರ ಮಧ್ಯೆ ಬರಬರವಾಗಿ ಚಾಕುವಿನಿಂದ ಕೊಲೆ ಮಾಡಿದ ಅಂತ ವ್ಯಕ್ತಿಗೆ ಇನ್ನೂ ಯಾವುದೇ ರೀತಿಯ ಕಾನೂನಿನಿಂದ ಶಿಕ್ಷೆ ಒಳಪಟ್ಟಿಲ್ಲ. ಈ ಸಂದರ್ಭದಲ್ಲಿ ಗಂಗಾಮತ ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಪರಶುರಾಮ್ ಸೊನ್ನದ್, ರುದ್ರಪ್ಪ ಬಂಕಾಪುರ್, ಗಿರೀಶ್ ಕರ್ಜಗಿ, ವಿರೂಪಾಕ್ಷ ಬಾರಕೇರ್, ರಾಮಪ್ಪ ಅಂದಲಗಿ, ಅಣ್ಣಪ್ಪ ಬಾರಕೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಸಿಗ್ಗಾವಿ.